ರಾಜ್ಯದಲ್ಲಿ ಚಪ್ಪಲಿ ಪಾಲಿಟಿಕ್ಸ್ ನಡೀತಾ ಇದೆ ಏನು ನಿನ್ನೆ ನಳಿನ್ ಕುಮಾರ್ ಹೇಳಿದ್ರು ಅದಕ್ಕೆ ಕೌಂಟರ್ ಆಗಿ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲನ್ನೇ ಚಪ್ಪಲಿ ಇಡೋ ಜಾಗದಲ್ಲಿ ಇಟ್ಟಿದ್ದಾರೆ ಬಿಜೆಪಿ ಅಂತ ನಾನು ಹೇಳ್ತೀನಲ್ಲ ಗುಂಡಾಗಿರಿ ಮಾಡ್ಕೊಂಡ್ಬಂದಂತೆ ವ್ಯಕ್ತಿ ಹರಿಪ್ರಸಾದ್ ಕಾಲೇಜಿನ ಓದ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಗುಂಡಾ ಲೀಡರ್ ಅಂತಲೇ ಅವರ ಪ್ರಖ್ಯಾತಿ ಅಂತವರು ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರಾ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದಂತ ವ್ಯಕ್ತಿ ರಾಜ್ಯಸಭೆಗೆ ಹೋಗ್ತಾನೆ ನಾಮಿನೇಷನ್ ಮಾಡ್ಕೊಂಡು ನಂತರ ಗೆದ್ದು ಬಂದವರು ಎಂ ಪಿ ಆಗಿ ಸಾಮಾನ್ಯ ಕಾರ್ಯಕರ್ತನ ಬೆಳೆಸ್ತಾರಂತ ವ್ಯಕ್ತಿ ನಳಿನ್ ಕುಮಾರ್ ನಳಿನ್ ಕುಮಾರ್ನ ಹರಿಪ್ರಸಾದ್ನ ಟೀಕೆ ಮಾಡಕ್ಕೆ ಆ ಪದವನ್ನು ನಾನು ಬಳಸಕ್ಕೆ ಇಷ್ಟಪಡಲ್ಲ ನಳಿನ್ ಕುಮಾರ್ ಒಬ್ಬ ಲೀಡರ್ ನಮ್ಮ ರಾಜ್ಯದಲ್ಲಿ ಪಾರ್ಟಿನ ಹಾ ಜನಾರ್ದನ ಪೂಜಾರಿ ಅಂತವರನ್ನೇ ಸೋಲಿಸಿದರು ಹಾಗಾಗಿ ನಳಿನ್ ಕುಮಾರ್ ಬಗ್ಗೆ ಟೀಕೆ ಮಾಡಂತ 1% ಯೋಗ್ಯತೆ ಹರಿಪ್ರಕಾಶ್ ಅರಿ ಏನವ್ರ ಹೆಸರು ಹರಿಕುಮಾರ್ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪ್ರಸಾದ್ಗಿಲ್ಲ ಹಾಗಾಗಿ ನಾನು ಅವ್ರು ಏನು ಹೇಳಿದ್ದಾರೆ ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರ ಪಾರ್ಟಿನಲ್ಲಿ ಕೇಂದ್ರದಲ್ಲಿ ಹೋಗಿ ಏನೇನೋ ಇನ್ಫ್ಲೂಯೆನ್ಸ್ಗಳು ಮಾಡಿಕೊಂಡು ಎಮ್ ಎಲ್ ಸಿ ಆಗ್ತಾರೆ ರಾಜ್ಯಸಭಾ ಮೆಂಬರ್ ಆಗ್ತಾರೆ ನಳಿನ್ ಕುಮಾರ್ ಹಂಗಲ್ಲ ಕಾಂಗ್ರೆಸ್ಸಿನ ದಿಗ್ಗಜಗಳನ್ನು ಸೋಲಿಸಿ ಎಂ ಪಿಗಳಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಮತ್ತು ದೇಶದಲ್ಲಿ ಒಳ್ಳೆ ಎಂ ಪಿ ನಳಿನ್ ಕುಮಾರ್ ಅಂತ ಹೆಸರು ಕೂಡ ತಗೊಂಡಿದ್ದಾರೆ ಕೊಡಲ್ಲ ಅಂತ ಹೇಳಿದೆ ಕಾನೂನುಬದ್ಧವಾಗಿ ಅದು ಕೊಡಕ್ಕೆ ಬರಲ್ಲ ಇದನ್ನು ತುಂಬ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳು ಅವರ ರೈಟಿಂಗಲ್ಲಿ ಬೇಕು ಅಂತ ಹೇಳಿದ್ರು ನಾನು ಜಿಲ್ಲಾಧಿಕಾರಿಗಳು ಮೊನ್ನೆ ಸೂಚನೆ ಕೊಟ್ಬಿಟ್ಟು ಬಂದಿದ್ದೀನಿ ನಿಮ್ಗೆ ರೈಟಿಂಗಲ್ಲಿ ಯಾವ ಕಾರಣಕ್ಕೆ ಕೊಡಕ್ಕೆ ಬರಲ್ಲ ಅನ್ನೋದನ್ನು ರೈಟಿಂಗಲ್ಲಿ ಕೊಡಿ ಯಾರೋ ಲೀಡರ್ಗಳು ಇದಾರು ಬಂದಿದ್ರು ಅವ್ರಿಗೆ ಹೇಳಿ ಕಳಿಸಿದ್ರೆ ಅವ್ರು ರೈಟಿಂಗಲ್ಲೇ ಕೊಡ್ತಾರೆ ಇಂತಿಂಥ ಕಾರಣಕ್ಕೆ ಬರಲ್ಲ ಅಂತ ಗೊತ್ತಿಲ್ಲ ಡೀಟೇಲ್ ಅಂತ ಜಿಲ್ಲಾಧಿಕಾರಿಗಳು ಗೊತ್ತದು ಅದನ್ನು ಪರಿಹಾರ ಕೊಡಕ್ಕೆ ಬರಲ್ಲ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ